ಲಾಕ್ಡೌನ್ ಆಗಿ 3 ತಿಂಗಳು ಕಳೆದ್ರು ಕಲಾವಿದರಿಗೆ ಯಾವ ಕಾರ್ಯಕ್ರಮವೂ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಬಂದಿದೆ ವೃತ್ತಿ ರಂಗಭೂಮಿ ಕಲಾವಿದರು ಹಾಗೂ ಆರ್ಕೆಸ್ಟ್ರ ಕಲಾವಿದರಿಗೆ ಕಲೆಯ ಬಿಟ್ಟು ಬೇರೆ ಯಾವ ಕೆಲಸವೇ ಬರುತ್ತಿಲ್ಲ ಇದೀಗ ಲಾಕ್ಡೌನ್ ಸಡಿಲಿಕೆ ಆಗಿದ್ದು ನಮಗೂ ಕೂಡ ಸಮಾರಂಭದಲ್ಲಿ ಆರ್ಕೆಸ್ಟ್ರ ಮತ್ತು ನಾಟಕ ಕಂಪನಿಗಳು ನಡೆಸಲು ಅನುಮತಿ ನೀಡಬೇಕೆಂದು ಉತ್ತರ ಕರ್ನಾಟಕದ ಕಲಾವಿದರು ಕಲ್ಯಾಣ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವೃತ್ತಿ ರಂಗಭೂಮಿ ಕಲಾವಿದರು ಹಾಗೂ ಆರ್ಕೆಸ್ಟ್ ಕಲಾವಿದರು ಕಲೆಯನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ ದಕ್ಷಿಣ ಕರ್ನಾಟಕ ಕೆಲವು ಕಡೆ ಕಾರ್ಯಕ್ರಮಗಳು ಮಾಡಲಾಗುತ್ತಿದ್ದು ಜಿಲ್ಲಾಧಿಕಾರಿಗಳು ನಮ್ಮಂತ ಕಲಾವಿದರ ಮೇಲೆ ಕರುಣೆ ತೋರಿ ಎಲ್ಲಾ ಸಮಾರಂಭಗಳಲ್ಲಿ ಆರ್ಕೆಸ್ಟ್ ಮತ್ತು ನಾಟಕ ಕಂಪನಿಗಳು ನಡೆಸಲು ಅನುಮತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ನಾವು ಯಾವುದಾದ್ರು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಮಗೂ ಒಂದು ಕಾನೂನು ಒಂದು ಗೌರವ ಕೊಟ್ಟಂಗಾಗುತ್ತೆ ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ದಂಗಾಗುತ್ತೆ ಅದಕ್ಕೆ ನಾವು ಕಾನೂನು ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ನಾವೆಲ್ಲರೂ ಇವತ್ತು ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಎಲ್ಲರೂ ಯಾಕಂದ್ರೆ ಕಲಾವಿದರಿಗೆ ಕಲಾವಿದ ಬಡವ ಬಡವರಿಗೆ ಆದಂಗ ಈ ಲಾಕ್ಡೌನ್ ಸಮಯದಲ್ಲಿ 3 ತಿಂಗಳಲ್ಲಿ ಬಡವರು ಬಡವರಿಗೆ ಕಿತ್ಕೊಟ್ಟಿದ್ದಾರೆ ಯಾವ ರಾಜಕಾರಣಿಗಳು ಬಂದು ತಮ್ಮ ಓಟ್ ಬ್ಯಾಂಕ್ಗೋಸ್ಕರ ಎಲ್ಲಿ ಓಟ್ಗಳದಾವ ಕಾರ್ಯಕ್ರಮಗಳು ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇದೊಂದು ಮನವಿಗೆ ನಮ್ಮ ಸ್ಪಂದಿಸಿ ನಮ್ಮ ಯಾಕಂದ್ರೆ ಇವತ್ತು ವೃತ್ತಿ ರಂಗಭೂಮಿ ಕಲಾವಿದರು ಒಂದೊಂದು ತಿಂಗಳಿಗೆ ಜಾಗ ಬಾಡಿಗೆನೇ ಒಂದೊಂದು 60-70 ಸರ್ಪ ಇರ್ತವೆ ಯಾರಾದರೂ ಖಂಡಿತವಾಗ್ಲೂ ಆರ್ಕೆಸ್ಟ್ರಾ ಹಿಡಿಬಹುದು ಮಾಡಬಹುದು 50 ಜನ ಅಷ್ಟೇ ಇದ್ರ ಅವರಿಗೂ ಕೂಡ ಯಾಕಂದ್ರೆ ಹೇಳಿದ್ದಾರೆ ಬಟ್ ನಾವು ಇದು ಕೇಳಬೇಕು ಕಾನೂನು ಕಾನೂನು ಪ್ರಕಾರ ಹೋಗ್ಬೇಕು ನಾವು ಬಂದಿದೀವಿ ಅನುಮತಿ ತಗೊಂಡ್ ಮಾಡ್ಬೇಕು ಅಂತ ಹೇಳಿದ್ದಾರೆ ದಯವಿಟ್ಟು ಅನುಮತಿ ತಹಸೀಲ್ದಾರರ ಕಡೆ ನಾವು ತಗೋಬೇಕು ಧನ್ಯವಾದಗಳು ಅವರಿಗೆ ಸರ್ ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ವಿಜಯಪುರ ಈ ಸಂಘದ ವತಿಯಿಂದ ನಾವೆಲ್ಲರೂ ಕಲಾವಿದರು ಇವತ್ತು ಡಿಸಿ ಅವರ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕಾಗಿ ಕಚೇರಿ ಮುಂದೆ ಬಂದಿದ್ದೀವಿ ಲಾಕ್ಡೌನ್ನಿಂದಾಗಿ ತುಂಬಾ ಕಷ್ಟದಲ್ಲಿ ಸಿಲುಕಿದ್ದಾರೆ ಕಲಾವಿದರು ಹೀಗಾಗಿ ಕೆಲವೊಂದು ಜನ ಕಲಾವಿದರಿಗೆ ಏನೋ ಅಲ್ಪ ಸ್ವಲ್ಪ ಇದೆ ಮಿಕ್ಕಿದ ಕಲಾವಿದರು ಇನ್ನು ಕೆಲವು ಉಳಿದ ಕಲಾವಿದರೆಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ಹೇಗಾದರೂ ಮಾಡಿ ದುಡಿಲೇಬೇಕು ದುಡಿಯೇ ಹೋದರೆ ನಮ್ಮ ಉಪಜೀವನ ಸಾಗೋದಿಲ್ಲ ಅದಕ್ಕಾಗಿ ಇವತ್ತು ನಾವು ನಮಗೆ ಹೇಗಾದರೂ ಮಾಡಿ ನಮ್ಮ ಫಂಕ್ಷನ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕಾಗಿ ಪರ್ಮಿಷನ್ ಕೊಡಿ ಅಂತ ಕಚೇರಿ ಮುಂದೆ ನಿಂತು ಎಲ್ಲರೂ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಮಾಸ್ಕ್ಗಳನ್ನು ಧರಿಸಿ ನಾವು ಇಲ್ಲಿ ಅವರಿಗೆ ನಮ್ಮಿಂದ ಏನಾದರೂ ನೀವು ನಮಗೆ ಮುಂದೆ ಮಾಡೋ ಫಂಕ್ಷನ್ಸ್ಗಳನ್ನು ಮಾಡೋದಕ್ಕೆ ಅನುಮತಿ ಕೊಡ್ರಿ ಅಂತ ಕೇಳೋದಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ದೀವಿ ಈಗ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ನೀವು ಸರ್ಕಾರದಿಂದ ಪರ್ಮಿಷನ್ಗಳನ್ನು ತಗೊಂಡು 50 ಜನ ಕಲಾವಿದರು ಸೇರಿಕೊಂಡು 50 ಜನ ಸೇರಿದಲ್ಲಿ ನೀವು ಕಲಾವಿದರು ಆರ್ಕೆಸ್ಟ್ರಾಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಇನ್ನು ನಮ್ಮ ನಾಟಕ ಕಂಪ್ನಿಗಳಿಗೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಅಂತ ಅನಿಸುತ್ತೆ ಆದರೂ ನಾವು ಅದರ ಸಲುವಾಗಿನೂ ಹೋರಾಟ ಮಾಡ್ತೀವಿ 50 ಜನ ಸೇರಿದಲ್ಲಿ ನಾಟಕಗಳು ನಡೆಯೋದು ಕೂಡ ತುಂಬ ಕಷ್ಟನೇ ಇದೆ ಹೇಗಾದರೂ ಮಾಡಿ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಆರ್ಕೆಸ್ಟ್ರಾಗಳು ಹೇಗೋ ಸ್ಟಾರ್ಟ್ ಆಗ್ತವೆ 2-3 ಜನ ಕಲಾವಿದರು 4 ಜನ ಕಲಾವಿದರು ಸೇರಿಕೊಂಡು ಆರ್ಕೆಸ್ಟ್ರಾಗಳನ್ನು ಮಾಡ್ತೀವಿ ಆದರೆ ನಾಟಕಗಳು ನಡೆಯೋದಕ್ಕೆ 4-5 ಜನ ಸಾಕಾಗಲ್ಲ 50 ಜನ ವೀಕ್ಷಕರು ಸಾಕಾಗಲ್ಲ ಅದರಿಂದ 20 ಜನ ಕಲಾವಿದರು ಬದುಕಬೇಕು ಒಂದು ಸಂಘದಿಂದ ಒಂದು ಸಂಘ ನಡಿಬೇಕಾದ್ರೆ 20 ಜನ ಕಲಾವಿದರು ಬೇಕು 20 ಜನ ಕಲಾವಿದರು ಬದುಕೋದಕ್ಕೆ 50 ಜನ ಬಂದರೆ ಟಿಕೆಟ್ಗಳನ್ನು ತಗೊಂಡ್ರೆ ಅದರಿಂದ ನಮ್ಮ ಹೊಟ್ಟೆ ತುಂಬೋದಿಲ್ಲ ಹೀಗಾಗಿ ನಾಟಕ ಸಂಘಗಳು ಕೂಡ ಸ್ಟಾರ್ಟ್ ಆಗೋದಕ್ಕೆ ಏನಾದರೂ ಅನುಮತಿನ ಕೊಡಬೇಕು ಹಾಗೂ 50 ಜನ ಬದಲಿ 100 ಜನ ಬರಲಿ ಆದರೆ ಎಲ್ರಿಗೂ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ನಾವು ಹೇಗಾದರೂ ಮಾಡಿ ಅದರ ಸಲುವಾಗಿ ಎಲ್ಲ ರೀತಿಯಿಂದ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ ಹಾಗೂ ಸ್ಯಾನಿಟೈಸರ್ಗಳನ್ನು ಮಾಸ್ಕ್ಗಳನ್ನು ಧರಿಸುವಂತೆ ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೋತೀವಿ ಹೇಗಾದರೂ ಮಾಡಿ ನಾಟಕ ಸಂಘಗಳು ಕೂಡ ಪ್ರಾರಂಭ ಆಗುವಂತೆ ನೀವು ನಮಗೆ ಪರ್ಮಿಷನ್ನ ಕೊಡಬೇಕು ಹೀಗೆ ಇಷ್ಟು ದಿನ ಇನ್ನೂ ಮುಂದೆನೂ ಇದೇ ರೀತಿ ಲಾಕ್ಡೌನ್ ಆಯಿತು ನಾವು ದುಡಿದೆ ಮನೆಯಲ್ಲಿ ಕುಳಿತುಕೊಂಡ್ರೆ ನಮ್ಮ ಮನೆ ಮಠ ಎಲ್ಲ ಉಪವಾಸ ಇರುತ್ತೆ ಇದೇ ರೀತಿ ಇನ್ನೂ ಮುಂದುವರೆದ್ರೆ ನಾವೆಲ್ಲ ಕಲಾವಿದರು ಇದಕ್ಕಿಂತ ದೊಡ್ಡ ರೀತಿಯಾಗಿ ಹೋರಾಟ ಮಾಡಿಕೊಂಡು ಇವಾಗ ಮನವಿಯನ್ನು ಕೇಳ್ತಾ ಇದ್ದೀವಿ ಅನುಮತಿ ಕೊಡಿ ಅಂತ ನಿಮ್ಮಲ್ಲಿ ನಾವು ಎಲ್ಲರೂ ಶಾಂತತೆಯಿಂದ ಕೇಳ್ತಾ ಇದ್ದೀವಿ ಇನ್ನು ಮುಂದೆ ಹೀಗೆ ಮುಂದುವರೆದ್ರೆ ದೊಡ್ಡ ಹೋರಾಟ ಕೂಡ ಮಾಡಬೇಕಾಗತ್ತೆ ಕಲಾವಿದರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳು ನಮ್ಮೆಲ್ಲ ಕಲಾವಿದರಿಗೂ ಕೂಡ ಇನ್ನೂ ಹೆಚ್ಚಿನ ಅನುಮತಿಯನ್ನು ಕೊಡಿ ನಮಗೆ ಬದುಕೋದಕ್ಕೆ ದಾರಿ ಮಾಡಿಕೊಡಿ ರೇಷನ್ ಕೊಡ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ ಒಂದು ರೇಷನ್ ದಿನ ಏನೂ ಆಗಲ್ಲ ಮುಂದೆ ಇನ್ನೂ ಹೆಚ್ಚಿನ ಅವಶ್ಯಕತೆಗಳು ಕೂಡ ಇರ್ತವೆ ಮಕ್ಕಳು ಮರಿ ಇರ್ತವೆ ಹಾಲು ಹಣ್ಣು ತರಕಾರಿ ಎಲ್ಲನೂ ನಮಗೂ ಕೂಡ ಬೇಕು ನಾವು ಮನುಷ್ಯರೇ ಹೀಗಾಗಿ ದಯವಿಟ್ಟು ಹೆಚ್ಚೆಚ್ಚು ನಮಗೆ ಅನುಮತಿನ ಕೊಡಿ ಏನಾದರೂ ಸಹಾಯ ಮಾಡಿ ನಮಗೆ ದುಡ್ಕೊಂಡು ತಿಂತೀವಿ ನೀವು ನಮಗೆ ಪುಕ್ಷಟ್ಟೆ ಕೊಡಿ ಅಂತ ಕೇಳಲ್ಲ ದುಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡಿ ದಯವಿಟ್ಟು ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಉದ್ದೇಶ ಇಷ್ಟೇ ಏನು ಲಾಕ್ಡೌನ್ ಈಗ 4 ತಿಂಗಳಾಗಿದೆ ಲಾಕ್ಡೌನ್ ಜಾರಿಲೇ ಇದೆ ಏನೊಂದು ಕೆಲವೊಂದು ಕಡೆ ರಿಲ್ಯಾಕ್ಸೇಷನ್ ಆಗಿದೆ ಬಟ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು 500ಕ್ಕಿಂತ ಹೆಚ್ಚಿಗೆ ಕಲಾವಿದರಿದ್ದಾರೆ ಅವರಿಗೆ
ಕಲಾಕಾ ಇದು ಮಾಡೋದು ಆರ್ಕೆಸ್ಟ್ರಾ ಆಗಲಿ ಈ ನಾಟಕ ಥಿಯೇಟರ್ ದಕ್ಕ ಕೆಲಸ ಮಾಡೋದು ಆಗಲಿ ಇದು ಬಿಟ್ಟು ಬಿಟ್ಟು ಬೇರೆ ಅವರಿಗೆ ಯಾವುದು ಉದ್ಯೋಗ ಇಲ್ಲ ಹೀಗಾಗಿ ಅವರು ಪರದಾಡ್ತಾ ಇದ್ದಾರೆ ಅವರಿಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನು ಅವಶ್ಯಕತೆ ಇದು ಏನು ಅವರಿಗೆ ಸಾಮಗ್ರಿನೂ ಇಲ್ಲ ಇಂಥ ಸಮಯದಲ್ಲಿ ಯಾರು ಸರ್ಕಾರದವರು ಆಗಲಿ ಯಾರಾದರೂ ಜನಪ್ರತಿನಿಧಿಗಳಾಗಲಿ ಅವ್ರಿಗೆ ಏನೂ ಯಾವ ಸಹಾಯ ಮಾಡಲಿಲ್ಲ ಇವತ್ತು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ಇಷ್ಟೇ ಮುಂದಿನ ದಿನಮಾನಗಳಲ್ಲಿ ಯಾವುದೋ ಕಾರ್ಯಕ್ರಮ ಮದುವೆ ಸಭೆ ಸಮಾರಂಭ ಏನು ಕಾರ್ಯಕ್ರಮ ಇರ್ತಾವೋ ಅದರಲ್ಲಿ ನಮ್ಮ ಕಲಾಕಾರರಿಗೆ ಒಂದು ತಮ್ಮ ಅವಕಾಶ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಇವತ್ತು ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆಯಿಂದ ನಾವು ವೃತ್ತಿ ರಂಗಭೂಮಿ ಕಲಾವಿದರು ಮತ್ತು ನಮ್ಮ ಆರ್ಕೆಸ್ಟ್ರಾ ಕಲಾವಿದರು ಸೇರಿ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮಗಳು ದಕ್ಷಿಣ ಕರ್ನಾಟಕದ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೆದಿವೆ. ಅದಕ್ಕೆ ನಮ್ಮ ಕಡೆಯೂ ಕಾರ್ಯಕ್ರಮ ನಡೆಸೋಕೆ ಅನುಮತಿ ಮಾಡಿಕೊಡ್ರಿ ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಪರ್ಮಿಷನ್ ಕೇಳಕ್ಕೆ ಬಂದೇವೆ. ಅವ್ರು ಹೇಳಿದ್ರು 50 ಜನ ಇದ್ರೆ ಮಾಡ್ಬೋದು ಅಂತ ಹೇಳ್ಯಾರ. ಯಾಕಂದ್ರೆ ಆ ಪರ್ಮಿಷನ್ ತೊಗೊಳ್ಳೋ ನಮಗೂ ಅವಶ್ಯಕತೆ ಇಲ್ಲ. ಯಾಕೆ ಹೆಂಗತ್ತಪ್ಪ ಅಂದ್ರೆ ಇವತ್ತು ಮದುವೆ ಮಾಡೋರು ಜಾತ್ರೆ ಮಾಡೋರು ಅವ್ರು ಪರ್ಮಿಷನ್ ತೊಗೊಂಡು ಬಂದೇ ಇರ್ತಾರೆ. ಅದಕ್ಕೆ ನಾವು ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ಒಂದು ಡಿ ಸಿ ಅವರು ಅಪ್ಪರ ಡಿ ಸಿ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅದ್ರ ಪ್ರಕಾರ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ನಾವು ಮದುವೆ ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ 50 ಜನ ಅವರು ಏನು ಕಾನೂನು ಪಾಲನೆ ಏನು ಇರುತ್ತೆ ಕಾನೂನು ಒಂದು ದಾರಿಯಲ್ಲೇ ನಾವು ಸಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಕೂಡ ಕಾರ್ಯಕ್ರಮ ಮಾಡಕ್ಕೆ ಒಪ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ವೃತ್ತಿ ರಂಗಭೂಮಿ ಕಲಾವಿದರು ಹವ್ಯಾಸ ಆರ್ಕೆಸ್ಟ್ರಾ ಕಲಾವಿದರು ಎಲ್ಲರೂ ಸೇರಿ ಒಂದು ಮನವಿ ಕೊಟ್ಟಿದ್ದೀವಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.